ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಆಗಸ್ಟ್ 16 ಅಂದ್ರೆ ಇವತ್ತು ಮುಗಿದು ಹೋಗ್ತಾ ಇದೆ. ನಾವು ಅದಾದ ನಂತರ ನೆಕ್ಸ್ಟ್ ಯಾವ ಪ್ಲಾನ್ಸ್ ಅನ್ನ ರೀಚಾರ್ಜ್ ಮಾಡ್ಬೇಕು, ಅದಲ್ಲದೆ ಜಿಯೋ ಫ್ರೀ ಫೋನ್ ಅಂದ್ರೆ 1500 ರೂಪಾಯಿ ಕಟ್ಟತಕ್ಕಂತ ಒಂದು ಫೋನ್ ಬರೋದ್ರಲ್ಲಿತ್ತು, ಅದು ಏನೇನಾಗಿದೆ, ಅದಲ್ಲದೆ ರಿಲಯನ್ಸ್ ಇಂದ 70 ರೂಪಾಯಿಗೆ 1 ವರ್ಷ ಉಚಿತ ಡಾಟಾ ಅಂತ ಹೇಳ್ತಿದಾರಲ್ಲ, ಆ ಆಫರ್ ಏನು, ಈ ಎಲ್ಲದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ರಿಲಯನ್ಸ್ ಜಿಯೋ ತನ್ನ ಸಮ್ಮರ್ ಸರ್ಪ್ರೈಸ್ ಆಫರ್ ಇವತ್ತಿಗೆ ಮುಗಿದು ಹೋಗ್ತಾ ಇದೆ. ಆಕ್ಚುಲಿ ಸಮ್ಮರ್ ಸರ್ಪ್ರೈಸ್ ಆಫರ್ ಈಗ ಒಂದು ತಿಂಗಳಿಂದನೇ ಮುಗಿದು ಹೋಗಿದೆ, ಬಟ್ ನಾವು ಅವಾಗ ರೀಚಾರ್ಜ್ ಮಾಡಿಸ್ತಕ್ಕಂಥ 303 ರೂಪಾಯಿದು ದುಡ್ಡಿಂದು 28 ಡೇಸ್ ವ್ಯಾಲಿಡಿಟಿಗೆ ಬರ್ತಾ ಇತ್ತು, ಬಟ್ ಅದು ಇವತ್ತು ಎಂಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ನಾಳೆಯಿಂದ ನಮಗೆ ಯಾವ ಲೆಕ್ಕದಲ್ಲಿ ಡಾಟಾ ಬರುತ್ತೆ, ಕಾಲ್ಸ್ ಹೋಗುತ್ತೋ ಹೋಗಲ್ವೋ, ಈ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾಳೆಯಿಂದ ನಮಗೆ 128 KB/s ಅಲ್ಲಿ ಡಾಟಾ ಸಿಗುವಂತ ಸಾಧ್ಯತೆ ಇದೆ, ಮತ್ತು ಜಿಯೋ ಇಂದ ಜಿಯೋಗೆ ಮಾತ್ರ ಕರೆಗಳು ಹೋಗುವಂತ ಸಾಧ್ಯತೆ ಇದೆ. ಜಿಯೋ ಅಲ್ಲದೆ ಬೇರೆ ನೆಟ್ವರ್ಕ್ಗೆ ಯಾವ ಕಾರಣಕ್ಕೂ ಫೋನ್ ಕಾಲ್ಸ್ ಹೋಗೋದಿಲ್ಲ. ಹಾಗಿದ್ರೆ ನಾವು ನೆಕ್ಸ್ಟ್ ಯಾವ್ಯಾವ ಪ್ಲಾನ್ಸ್ ಅನ್ನ ಹಾಕಿಸ್ಕೋಬೇಕು, ಈ ಒಂದು ಆಫರ್ ಅನ್ನ ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಅಂದ್ರೆ ಅದನ್ನು ಕೂಡ ಈಗ ಆಗ್ಲೇ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಜಿಯೋ ಮಾನ್ಸೂನ್ ಆಫರ್ ಅಂತ ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಅದರಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡಿರೋ ಪ್ರಕಾರ 399 ರೂಪಾಯಿದು ಬೆಸ್ಟ್ ಆಫರ್ ಆಗುತ್ತೆ. ಅದನ್ ಬಿಟ್ರೆ ನೀವು 349 ರೂಪಾಯಿದನ್ನ ಕೂಡ ಗಣನೆಗೆ ತಗೋಬಹುದು, ಬಟ್ ನಾನು 399 ಸಜೆಸ್ಟ್ ಮಾಡ್ತೀನಿ. ಯಾಕೆ ಅನ್ನೋದನ್ನ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಲಿಂಕ್ ನ ನೋಡ್ಬಿಟ್ಟು ನೀವು ತಿಳ್ಕೋಬಹುದು. ನೆಕ್ಸ್ಟ್, ರೀಚಾರ್ಜ್ ಅನ್ನ ಯಾವ ರೀತಿ ಮಾಡ್ಬೋದು, ನಾವು ಯಾವ ರೀತಿ ಮಾಡೋದ್ರಿಂದ ದುಡ್ಡು ಉಳಿಸ್ಬೋದು ಅನ್ನೋ ಪ್ರಶ್ನೆಗೆ, ನೀವು ರೀಚಾರ್ಜ್ ಅನ್ನ ಪೇಟಿಎಂ ಅಥವಾ ಫೋನ್ ಪೇ ಅಥವಾ ಜಿಯೋ ಫೋನ್ ವ್ಯಾಲೆಟ್ ಮುಖಾಂತರ ನೀವು ರೀಚಾರ್ಜಸ್ ಅನ್ನ ಮಾಡ್ಕೋಬಹುದು. ಪೇಟಿಎಂ ಇಂದ ನೀವು ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಸುಮಾರು 76 ರೂಪಾಯಿ ಉಳಿತಾಯ ಆಗುತ್ತೆ. ಅಂದ್ರೆ ಇವಾಗ 300 ರೂಪಾಯಿ ಅಬೋ ರೀಚಾರ್ಜಸ್, ಅಂದ್ರೆ 399 ರೂಪಾಯಿ ನೀವು ರೀಚಾರ್ಜ್ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ 76 ರೂಪಾಯಿ ಉಳಿಯುತ್ತೆ. ಯಾವ್ದ್ರಿಂದ? ಪೇಟಿಎಂ ಇಂದ ಮಾಡಿದ್ರೆ. ನೀವು ಒಂದ್ ವೇಳೆ ಫೋನ್ ಪೇ ಇಂದ ಮಾಡಿದ್ರೆ 75 ರೂಪಾಯಿ ಉಳಿತಾಯ ಆಗುತ್ತೆ. ಅದೇ ನೀವು ಜಿಯೋ ವ್ಯಾಲೆಟ್ ಇಂದ ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಸುಮಾರು 50 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಫೋನ್ ಪೇ ಅಥವಾ ಪೇಟಿಎಂ ಇಂದ ಸುಮಾರು 399 ರೂಪಾಯಿ ಪ್ಲಾನ್ ಅನ್ನ ರೀಚಾರ್ಜ್ ಮಾಡಿ. ಆದ್ರೆ ಇನ್ನೂ ಒಂದು ಫ್ಯಾಕ್ಟರ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಫೋನ್ ಅನ್ನ ತಗೋಬೇಕು ಅಂತ ಇದ್ರೆ, 1500 ರೂಪಾಯಿದು ಏನ್ ಫ್ರೀ ಫೋನ್ ಅಂತ ಅನೌನ್ಸ್ ಆಗಿದೆ, ಅದು ತಗೋಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ. ನೀವು ಅದು ತಗೊಂಡ್ರು ಕೂಡ ಅಲ್ಲಿ 153 ರೂಪಾಯಿ ರೀಚಾರ್ಜ್ ಮಾಡಿಸಿರ್ಬೇಕಾಗತ್ತೆ. ಸೊ ಇದು ಮಾಡಿಸಿ ಅದು ಮಾಡಿಸಿ ಎರಡು ಒಂದೊಂದು ತಿಂಗಳು ಇಂಬ್ಯಾಲೆನ್ಸ್ ಆಗೋ ಬದಲು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ನೋಡ್ಬಿಟ್ಟು ತಗೋಬಹುದು. ಇನ್ನು ನಾನು ಫೋನ್ ವಿಚಾರಕ್ಕೆ ಬರ್ತೀನಿ. ಆಗಸ್ಟ್ 15 ಅಂದ್ರೆ ನಿನ್ನೆಯಿಂದ ಜಿಯೋ 0 ರೂಪಾಯಿ ಫೋನ್ ಬೀಟಾ ಟೆಸ್ಟಿಂಗಿಗೆ ಸಿಗ್ತಾ ಇದೆ. ಬೀಟಾ ಟೆಸ್ಟಿಂಗಿಗೆ ಇದು ಬಂದಿರೋದ್ರಿಂದ ನಮ್ಗೆ ಅಂಬಾನಿಯವರು ಘೋಷಣೆ ಮಾಡಿರೋ ಪ್ರಕಾರ ಆಗಸ್ಟ್ 24 ನಾವು ಈ ಫೋನ್ ಅನ್ನ ಪ್ರೀ ಬುಕ್ ಮಾಡಬಹುದಾಗಿದೆ. ಸೊ ಅವತ್ತು ನಾನು ಈ ಫೋನ್ ಅನ್ನ ಯಾವ ರೀತಿ ಬುಕ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ನೀವೇನಾದ್ರೂ ಈ ಫೋನ್ ತಗೋಬೇಕು ಅಂತ ಇದ್ರೆ ನೋಡಿ, ನೀವು 399 ರೂಪಾಯಿ ರೀಚಾರ್ಜ್ ಮಾಡೋ ಒಂದು ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ತಗೊಂತೀವಿ ಅದು ಮಾಡಿಸ್ತೀವಿ ಅಂದ್ರೆ ಅದು ನಿಮ್ಮ ಒಂದು ಡಾಟಾ ಹೆಂಗ್ ಯೂಸ್ ಮಾಡ್ತೀರೋ ಅದ್ ಮೇಲೆ ಡಿಪೆಂಡ್. ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ 128 KB/s ಅಲ್ಲಿ ನಾಳೆಯಿಂದ ಬರ್ಬೋದು, ಈಗ ಆಲ್ರೆಡಿ ಇರ್ತಕ್ಕಂಥ ಸಿಮ್ ಕಾರ್ಡ್ಗಳಲ್ಲಿ. ಇದಿಷ್ಟು ನಾನು ನಿಮ್ಗೆ ಡೀಟೇಲ್ಸ್ ಕೊಡಕ್ ಇಷ್ಟಪಡ್ತೀನಿ. ಇನ್ನು ಜಿಯೋ ಫೋನ್ ತಗೋಬೇಕು ಅಥವಾ ಬ್ಯಾಡ್ವಾ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಕ್ಕಂಥವ್ರು, ಈಗ ಆಲ್ರೆಡಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡೋದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಗುರುಕುಲ್ ಟೆಕ್ ಅನ್ನೋದಕ್ಕೆ ಬಂದು ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಕನ್ನಡ ಟೆಕ್ ನ್ಯೂಸ್ ಅನ್ನುವಂಥ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೀವು ಓಪನ್ ಮಾಡಿ, ನೀವು ಇಲ್ಲಿ ಜಿಯೋ ನ್ಯೂ ಫೋನ್ ಗುಡ್ ವರ್ಸಸ್ ಬ್ಯಾಡ್ ಫ್ಯಾಕ್ಟರ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಸುಮಾರು 12 ನಿಮಿಷ ಇದೆ. ಖಂಡಿತವಾಗ್ಲೂ ನೀವೆಲ್ಲರೂ ಈ ವಿಡಿಯೋನ ನೋಡಲೇಬೇಕಾದಂಥದ್ದು. ಯಾಕಂದ್ರೆ ವಿಡಿಯೋ 12 ನಿಮಿಷ ಇದ್ರೂ ಕೂಡ ನಾನು ಇದರಲ್ಲಿ ಎಷ್ಟು ಗುಡ್ ಪಾಯಿಂಟ್ಸ್ ಮತ್ತೆ ಎಷ್ಟು ಬ್ಯಾಡ್ ಪಾಯಿಂಟ್ಸ್ ಇದೆ ಜಿಯೋ ಫೋನ್ ಅನ್ನ ತಗೋಬೇಕು ಅಥವಾ ಬ್ಯಾಡ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ರಿಲಯನ್ಸ್ ಅವರು, ಜಿಯೋ ಅಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಗಮನಿಸಿ, ರಿಲಯನ್ಸ್ ಅವರು ನೋಡಿ ಈ ಐಕಾನ್ ಕಾಣ್ತಾ ಇದೆಯಲ್ಲ,
ರಿಲಯನ್ಸ್ ಅವರು ಡಾಟಾ ಕಿ ಆಜಾದಿ ಅನ್ನುವಂತ ಒಂದು ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ. ಏನಿದು ಡಾಟಾ ಕಿ ಆಜಾದಿ ಅಂದ್ರೆ, ಸುಮಾರು ನಿಮ್ಗೆ 70 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮ್ಮ ರಿಲಯನ್ಸ್ ಸಿಮ್ ಅಲ್ಲಿ 56 ರೂಪಾಯಿ ನಿಮಗೆ ಟಾಕ್ ಟೈಮ್ ಬರುತ್ತೆ, ಜೊತೆಗೆ 1 ವರ್ಷಗಳ ಕಾಲ ನಿಮಗೆ ಡಾಟಾವನ್ನ ಕೊಡ್ತಾರೆ, ಫ್ರೀ ಇಂಟರ್ನೆಟ್ ಅನ್ನ. ಅದ್ ಯಾವ ಲೆಕ್ಕದಲ್ಲಿ ಅಂದ್ರೆ, 1 ತಿಂಗಳಿಗೆ 1 GB 2G ಡಾಟಾವನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ವರ್ಷಕ್ಕೆ 12 GB ಬರುತ್ತೆ, ಬಟ್ ನೀವು ಅದನ್ನ ಪ್ರತಿದಿನ ಎಷ್ಟು ಬೇಕಾದ್ರೂ ಅಷ್ಟು ಸ್ಲೋ ಆಗಿ ಯೂಸ್ ಮಾಡ್ಕೋಬಹುದು. 1 ತಿಂಗಳಿಗೆ 1 GB ಡಾಟಾ ಕೊಡೋದು, ಇದು ಕೂಡ ಒಂಥರ ಒಳ್ಳೆ ಆಫರ್. ಇದು ಕೂಡ ಇವತ್ತೇ ಲಾಸ್ಟ್ ಡೇಟು, August 14-16 ಸೊ ನಿಮ್ಮ ಹತ್ರ ಯಾರತ್ರನಾದ್ರೂ ರಿಲಯನ್ಸ್ ಸಿಮ್ ಇದ್ರೆ ನೀವು ನಿಮ್ಮ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಏನಿದು ಡಾಟಾ ಕಿ ಆಜಾದಿ ಆಫರ್, ನಮ್ಗಿದು ಅಪ್ಲೈ ಆಗುತ್ತಾ ಅಂತ ಕೇಳಿ ನೀವು ನಿಮ್ಮ ರಿಟೈಲರ್ ಹತ್ರ ರೀಚಾರ್ಜ್ ಮಾಡಿಸ್ಬೋದು 70 ರೂಪಾಯಿನ.